ಕ್ರಿಕೆಟ್ಗೆ ವಿದಾಯ ಹೇಳಿದ ಆರ್ ಸಿ ಬಿ ಆಟಗಾರ ಯಾರು ಆ ಆಟಗಾರ ಅಂತ ನಿಮಗೆ ಗೊತ್ತಾ? ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆರ್ ಸಿ ಬಿ ತಂಡಕ್ಕೆ ಸೂಪರ್ ಆದಂಥ ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಈ ಒಂದು ಆಟಗಾರ, ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಈ ಆ ಆಟಗಾರ ಯಾರು ಅಂತ ಅಂದರೆ, ಅವರೇ ನೋಡಿ ಇಲ್ಲಿ ಕೇದಾರ್ ಜಾಧವ್. ಬೆಂಕಿ ಆದಂಥ ಪ್ಲೇಯರು, ವಿಕೆಟ್ ಕೀಪಿಂಗ್ ಆಗಿರ್ಬೋದು, ಬೌಲಿಂಗ್, ಬ್ಯಾಟಿಂಗ್, ಫೀಲ್ಡಿಂಗ್ ಎಲ್ಲ ಕೂಡ ಸೂಪರಾಗಿ ಮಾಡ್ತಾರೆ. ಆದರೆ ಇವರು ಈಗ ಎಲ್ಲ ಒಂದು ಮಾದರಿಯ ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಎಷ್ಟು ಮ್ಯಾಚಸ್ನ ಆಡಿದ್ದಾರೆ ಅಂತ ನೋಡೋದಾದರೆ, ಕೇದಾರ್ ಜಾಧವ್ ಅವರು ಓ ಡಿ ಐನಲ್ಲಿ 73 ಮ್ಯಾಚ್ನ ಆಡಿದ್ದಾರೆ, ಟಿ ಟ್ವೆಂಟಿಯಲ್ಲಿ 9 ಮ್ಯಾಚ್ನ ಆಡಿದ್ದಾರೆ, ಐ ಪಿ ಎಲ್ನಲ್ಲಿ 95 ಮ್ಯಾಚಸ್ನ ಆಡಿದ್ದಾರೆ. ಎಲ್ಲ ಒಂದು ಪಂದ್ಯಗಳನ್ನು ಚೆನ್ನಾಗಿ ರನ್ಸ್ ಕೂಡ ಹೊಡೆದಿದ್ದಾರೆ. ಇಲ್ಲಿ ಐ ಪಿ ಎಲ್ನಲ್ಲಿ ಆರ್ ಸಿ ಬಿಯ ಒಂದು ಕೊನೆಯ ಮ್ಯಾಚ್ನ ಆಡಿದ್ದಾರೆ ಅಂತ ಹೇಳ್ಬೋದು. ಬೌಲಿಂಗ್ನಲ್ಲಿ ನೋಡೋದಾದರೆ ಓ ಡಿ ಐನಲ್ಲಿ 27 ವಿಕೆಟ್ಸ್ನ ತಗೊಂಡಿದ್ದಾರೆ. ಆರ್ ಸಿ ಬಿ ಪ್ಲೇಯರ್ ಕೇದಾರ್ ಜಾಧವ್ ಇವತ್ತು ಕ್ರಿಕೆಟ್ಗೆ ವಿದಾಯವನ್ನು ಹೇಳ್ತಾ ಇದ್ದಾರೆ. ಧೋನಿ ಅವರ ಥರನೇ ಇವರು ಕೂಡ ವಿದಾಯವನ್ನು ಹೇಳಿದ್ದಾರೆ ಅಷ್ಟೇ. ಆದರೆ ಇವರು ಇನ್ನೂ ಕೂಡ ಕಾಮೆಂಟ್ರಿನ ಕೊಡ್ತಾ ಹೋಗ್ತಾರೆ, ಆದರೆ ಕ್ರಿಕೆಟ್ನ ಆಡೋದಿಲ್ಲ. ಲಾಸ್ಟ್ ಮ್ಯಾಚ್ ಇವರು ಆಡಿದ್ದು ಆರ್ ಸಿ ಬಿ ಪರ, ಅದಕ್ಕಾಗಿ ಇವರನ್ನ ಆರ್ ಸಿ ಬಿ ಪ್ಲೇಯರ್ ಅಂತ ಕರೆದಿರೋದು. ಇದು ಇವತ್ತಿನ ಒಂದು ಬೆಂಕಿಯಾದಂಥ ನ್ಯೂಸ್ ಅಂತಲೇ ಹೇಳ್ಬೋದು. ನಮ್ಮ ಆರ್ ಸಿ ಬಿ 2025 ಫೈನಲ್ ಒಂದು ಮೆಗಾ ಆಕ್ಷನ್ನಲ್ಲಿ 3 ಜನರನ್ನ ಅಷ್ಟೇ ರಿಟೈನ್ ಮಾಡ್ತಾರೆ, ಒಬ್ಬ ಆಟಗಾರರನ್ನು ಮಾತ್ರ ಆರ್ ಟಿ ಎಂ ಕಡೆಯಿಂದ ಬೈ ಮಾಡ್ತಾರೆ, ಇನ್ನುಳಿದ ಎಲ್ಲ ಆಟಗಾರರು ಕೂಡ ರಿಲೀಸ್ ಆಗಿ ಹೋಗ್ತಾರೆ. ಇಲ್ಲಿ ನಾವು ಕೇದಾರ್ ಜಾಧವ್ ಅವರ ಬಗ್ಗೆ ಹೇಳೋದಾದರೆ, ಹಿಂದಿನ ಸಲ ಆರ್ ಸಿ ಬಿ ತಂಡಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಬಂದರು, ಆದರೆ ಇವರು ಆರ್ ಸಿ ಬಿ ತಂಡಕ್ಕೆ ಹೇಳ್ಕೊಳ್ಳುವಂಗೆ ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ. ಆದರೆ ಕೇದಾರ್ ಜಾಧವ್ ಅವರು ಸಿ ಎಸ್ ಕೆ ತಂಡದಲ್ಲಿ ಇದ್ದಾಗ ಸೂಪರಾಗಿ ಪರ್ಫಾರ್ಮೆನ್ಸಸ್ನ ಕೊಟ್ಟಿದ್ದರು, ಆದರೆ ಆರ್ ಸಿ ಬಿ ತಂಡದಲ್ಲಿ ಅಷ್ಟು ಪರ್ಫಾರ್ಮೆನ್ಸು ಇರಲಿಲ್ಲ. ಓ ಡಿ ಐ ಪಂದ್ಯದಲ್ಲಿ ಟೀಮ್ ಇಂಡಿಯಾದ ಪರ ಒಂದೊಳ್ಳೆ ಫಾರ್ಮ್ ಅಲ್ಲಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದರು, ಆದರೆ ಅದಾದ ಮೇಲೆ ಕೇದಾರ್ ಜಾಧವ್ ಅವರ ಫಾರ್ಮು ತುಂಬ ಕಡಿಮೆ ಆಗ್ತಾನೆ ಹೋಯಿತು, ಕಡಿಮೆ ಆಗ್ತಾನೆ ಹೋಯಿತು. ಅದಾದ ಮೇಲೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ, ಹಾಗೆ ಕಣ್ಮರೆ ಆದರು ಅಂತಲೇ ಹೇಳ್ಬೋದು. ಹಾಗೆ ಇವರು ಇನ್ನು ಮುಂದೆ ಕಾಮೆಂಟ್ರಿಯನ್ನು ಕೊಡ್ತಾ ಹೋಗ್ತಾರೆ. ಇವರು ಮರಾಠಿಯ ಒಂದು ಲ್ಯಾಂಗ್ವೇಜ್ನಲ್ಲಿ ಕಾಮೆಂಟ್ರಿ ಕೊಡ್ತಾರೆ, ಹಾಗೆ ಇವರು ಮಹಾರಾಷ್ಟ್ರದವರು. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಕೇದಾರ್ ಜಾಧವ್ ಅವರ ಬಗ್ಗೆ ಏನು ಹೇಳ್ತೀರಾ ಅಂತ. ಹಾಗೆ ನಮ್ಮ ಒಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ.